ಮೈಸೂರು ಮೈಸೂರಿನ ಜೆಎಲ್ಬಿ ರಸ್ತೆಯ ಇಂದಿರಾ ಗಾಂಧಿ ಕಾಂಗ್ರೆಸ್ ಕಚೇರಿಯಲ್ಲಿಂದು ಮೈಸೂರು ಜಿಲ್ಲಾ ಮತ್ತು ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೆಆರ್ ಕ್ಷೇತ್ರದ ಯುವ ಮುಖಂಡರಾದ ಚೇತನ್ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ, ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್, ಉಪಾಧ್ಯಕ್ಷರಾದ ರಾಜಾರಾಮ್, ಪ್ರಧಾನ ಕಾರ್ಯದರ್ಶಿ ಎಂ ಶಿವಣ್ಣ, ಮಾಜಿ ಮೇಯರ್ ಆರಿಫ್ ಹುಸೇನ್, ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನಿಲ್ ನಾರಾಯಣ್, ನಗರಾಧ್ಯಕ್ಷರಾದ ವಿನಯ್ ಕುಮಾರ್, ಶ್ರೀಮತಿ ವೀಣಾ ಸೋಮಶೇಖರ್, ಎಂ ಮಾದೇಶ್, ರವಿ ನಾಯಕ್, ಶ್ರೀಧರ್, ರಂಜನ್, ಗಿರೀಶ್, ಗೋಪಿನಾಥ್, ಡೈರಿ ವೆಂಕಟೇಶ್, ನಿಶಾಲ್, ಪ್ರತಾಪ್, ಪುಟ್ಟೂರ್ ಅವರು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಈ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್, ಉಪಾಧ್ಯಕ್ಷರಾದ ರಾಜಾರಾಮ್ ಮತ್ತು ನೂತನವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ ಚೇತನ್ ರವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್, ರಾಜ್ಯ ಅರಸ್, ಶ್ರೀಗರಿ ನ್ಯೂಸ್, ಮೈಸೂರು. ಮತ್ತೆ ನನ್ನ ಸ್ನೇಹಿತರಾದ ಚೇತನ್ ಅವರು ಕಾಂಗ್ರೆಸ್ ಸೇರ್ತಾರೆ ಅಂತ ಗೊತ್ತಾದಾಗ ಯಾವ ರೀತಿಯಲ್ಲಿ ಅವರಿಗೆ ನೀವೆಲ್ಲ ಸಹಕರಿಸ್ತಾ ಇದ್ದೀರಾ ಅಂತ ನಿನ್ನೆ ನೈಟ್ ನಾನು ಬಂದು ಈಗ ಬ್ಯಾನರ್ಗಳು ನೀವು ಕಟ್ತಾ ಇದ್ದಾಗ ನೋಡಿದೆ. ತುಂಬಾ ಒಂದು ವಿಶೇಷವಾದ ವಿಷಯ ಅಂದ್ರೆ ಇಷ್ಟು ಜನ ಒಂದೇ ವೇದಿಕೆಯಲ್ಲಿ ನಾವು ಸೇರಿ ಇವತ್ತು 500 ಜನ ಮಹಿಳೆಯರು ಸೇರ್ಪಡೆ ಆಗ್ತಾ ಇರೋದು ನಾನು ಕಾಂಗ್ರೆಸ್ ಸೇರಿದ್ಮೇಲೆ ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು. ಈಗಾಗಲೇ ಇಲ್ಲಿ ನಡೀತಾ ಇರೋ ಒಂದು ಲೈವ್ ವಿಡಿಯೋನ ನೋಡಿ ಸುಮಾರು ಎಸ್ಸಿ ಕೋಟೆ ಅಂತ ಒಂದು 100 ಜನ ಸೇರಿದೆ ಅಂತ ನಮಗೆ ಇಂತರ ಫೋನ್ ಮಾಡಿದ್ದಾರೆ. ಖಂಡಿತವಾಗಿ ಈ ರೀತಿ ನಾವು ನಿರಂತರವಾಗಿ ಒಂದು ಕಾರ್ಯಕ್ರಮಗಳು ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಕ್ಕೆ ಯುವಕರನ್ನ ಮುಂದೆ ಅವ್ರನ್ನ ಕರೆಸಿ ಅವರಿಗೆ ಬೇಕಾಗಿರುವಂತ ಒಂದು ಸಪೋರ್ಟ್ ಒಂದೊಂದು ವಾರ್ಡ್ ಅಲ್ಲೂ ಒಂದೊಂದು ಅಧ್ಯಕ್ಷರನ್ನ ನಾವು ನೇಮಕ ಮಾಡಿಸಿ ಅವರುಗಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಅವರೆಲ್ಲರನ್ನು ಇವಾಗ ವಾರ್ಡ್ ಅಧ್ಯಕ್ಷರಾಗಿರಲಿ ಮತ್ತೆ ಬ್ಲಾಕ್ ಅಧ್ಯಕ್ಷರು ಮತ್ತೆ ನಮ್ಮ ಸೋಮಣ್ಣ ಇವರ ಹತ್ರ ರೆಗ್ಯುಲರ್ ಆಗಿ ಒಂದು ವಾರಕ್ಕೊಂದು ಮೀಟಿಂಗ್ ಮಾಡಿ ಈ ರೀತಿಯಲ್ಲಿ ನಾವು ಮುಂದೆ ತಗೊಂಡ್ರೆ ಖಂಡಿತವಾಗ್ಲೂ ನಮ್ಮನ್ನ ಕೆಲಸದಲ್ಲಿ ನಿಲ್ಸಕ್ಕೆ ಯಾರೆಲ್ಲರೂ ಸಾಧ್ಯ ಇಲ್ಲ. ವಂದನೆಗಳು. ಪಕ್ಷ ಸೇರಿ ಎಲ್ಲ 20 ಹುಡುಗರುಗಳು ನಮಗೆ ಸಹಕರಿಸಬೇಕು. ನಮ್ಮ ಸೋಮಣ್ಣನವರ ಗೆಲುವಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಗೆಲುವಿನ ಗುರಿಯಾಗಿರಬೇಕು. ಈ ವಿಚಾರವಾಗಿ ತಮ್ಮೆಲ್ಲರಿಗೂ ಶಕ್ತಿ ನಾನು ಕೊಡ್ತೀನಿ, ಎಲ್ಲ ನಮ್ಮ ಜೊತೆ ಇದ್ದು ಸಹಕರಿಸಬೇಕು. ಧನ್ಯವಾದಗಳು. ಸಿದ್ಧಾಂತವನ್ನ ಮತ್ತೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಮಾಡಿರ್ತಕ್ಕಂಥ ತ್ಯಾಗ ಮತ್ತು ಸಾರ್ವಜನಿಕರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಒಂದು ಗೌರವ ಇದನ್ನೆಲ್ಲ ನಂಬಿ ಇದರ ಬಗ್ಗೆ ವಿಶ್ವಾಸ ಇಟ್ಟು ಒಂದು 500ಕ್ಕೂ ಎಷ್ಟು ಯುವಕರುಗಳು ಇದನ್ನು ಚೇತನ್ ಅವರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಹಾಗೆ ಮಾದಪ್ಪ ಅಂತೇಳಿ ನಮ್ಮ ಜೆ ಪಿ ನಗರದ ಭಾಗದ ಅಲ್ಲಿಯ ಭಾಳ ಮುಖ್ಯಸ್ಥರು ಭಾಳ ಜನಾನುರಾಗಿಗಳು ಅವರು ಕೂಡ ಇದನ್ನು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಹಾಗೆ ಪುಟ್ಟು ಪ್ರತಾಪ್ ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಹಾಗೆ ಇನ್ನೂ ಹಲವಾರು ಜನ ಮಹಿಳೆಯರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಬಂದಿರ್ತಕ್ಕಂಥವ್ರು. ಪಕ್ಷವನ್ನ ಹೆಚ್ಚು ಸಂಘಟನೆ ಮಾಡಿ ಇನ್ನು ಶಕ್ತಿಯುತವಾಗಿ ಬೆಳೆಸ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಶ್ರೀಗರಿ ನಿಮ್ಮ ಮನದಾಳದ ಗರಿ.